ಎಲ್ಲರಿಗೂ ಸಹ ವಂದನೆಗಳು. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿ ಚಾನೆಲ್ ಇವರು ಅರ್ಪಿಸುವಂತಹ ಆರೋಗ್ಯಕ್ಕಾಗಿ ಯೋಗ ಬಂಧುಗಳೇ, ಈ ಒಂದು ಸಂಚಿಕೆಯಲ್ಲಿ ನಮ್ಮ ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗಲಿಕ್ಕೆ ಭಾರತೀಯ ಸಂಸ್ಕೃತಿ ಕಲೆಯಾದ ಪತಂಜಲಿ ಋಷಿಮುನಿಗಳು ತಿಳಿಸಿದಂತಹ ಅಷ್ಟಾಂಗ ಯೋಗದ ಮೂರನೇ ಮೆಟ್ಟಿಲೆ ಸ್ಥಿರಂ ಸೂಕ್ತಂ ಆಸನಂ, ಹಾಗೆ ಕೆಲವು ಕುಳಿತುಕೊಂಡು ಮಾಡುವ ಕೆಲವು ಆಸನಗಳನ್ನು ಸಹ ನಾವು ಈ ಸಂದರ್ಭದಲ್ಲಿ ಗಮನಿಸೋಣ ಬಂಧುಗಳೇ. ಆದರೆ ಯೋಗವನ್ನು ನಾವು ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು, ಗುರುಮುಖೇನ ಕಲಿಬೇಕು, ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ನಾವು ಅಭ್ಯಾಸ ಮಾಡಬೇಕು ಬಂಧುಗಳೇ. ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ, ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ ಅಂತೇಳಿ ಶಾಂಡಿಲ್ಯ ಉಪನಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪತಂಜಲಿ ಋಷಿಮುನಿಗಳು ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತೇಳಿ ನಮಗೆ ಹೇಳಿದ್ದಾರೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಬರುವ ಎಲ್ಲ ಯೋಚನೆ ಕಲ್ಪನೆಗಳು ಸಂಪೂರ್ಣ ಲಯವಾಗಿಸಿ ಮನಸ್ಸನ್ನು ಪ್ರಶಾಂತಗೊಳಿಸುವುದು, ಶಾಂತ ಸ್ಥಿತಿ ತರುವುದೇ ಯೋಗ ಅಂತೇಳಿ ಉಲ್ಲೇಖ ಇದೆ. ಆದ ಕಾರಣ ಏನು ಪತಂಜಲಿ ಋಷಿಮುನಿಗಳು ಹಾಕಿದ ಚೌಕಟ್ಟು ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿಗಳೆಂಬ ಎಂಟು ಮೆಟ್ಟಲಿದೆ ಬಂಧುಗಳೇ. ಈಗ ಆರಂಭದಲ್ಲಿ ಒಮ್ಮೆ ನಾವು ಯೋಗ ಮಂತ್ರ ಪ್ರಾರಂಭ ಮಾಡಿಕೊಂಡು ಕೆಲವು ಆಯ್ದ ಕೆಲವು ಆಸನಗಳನ್ನು ಸಹ ಗಮನಿಸೋಣ. ಹಾಗೆ ನಮ್ಮೊಂದಿಗೆ ಕುಮಾರಿ ಆಕಾಂಕ್ಷೆ ಇದ್ದಾಳೆ. ಈಗ ಪ್ರಥಮವಾಗಿ ಪ್ರಾರ್ಥನೆ, ಇಷ್ಟ ದೇವರನ್ನು ನೆನೆಸಿಕೊಂಡು ಯೋಗ ಮಂತ್ರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆತ್ಮೀಯ ಎಲ್ಲ ವೀಕ್ಷಕ ಬಾಂಧವರೇ, ಈ ಒಂದು ಸಂಚಿಕೆಯಲ್ಲಿ ಆರಂಭದಲ್ಲಿ ನಾವು ಯೋಗದ ವಲಯಕ್ಕೆ ಬರೋಣ, ಯೋಗದ ಟ್ರ್ಯಾಕಿಗೆ ಬರೋಣ, ಶಾಂತವಾದ ವಾತಾವರಣ ನಿರ್ಮಾಣ ಮಾಡೋಣ. ಎಲ್ಲರೂ ಕುಳಿತಲ್ಲೇ ಬೆನ್ನು ಕುತ್ತಿಗೆ ಶಿರಸ್ಸು ನೇರ ದೇಹ ಸಡಿಲ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ನೋಡಿ. ಈ ರೀತಿ ಜ್ಞಾನ ಸರಸ್ವತಿ ಮುದ್ರೆ ಅಥವಾ ಚಿನ್ಮುದ್ರೆ ಧಾರಣೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೀಗೆ ಕಣ್ಣು ಮುಚ್ಚಿ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛಾಸವನ್ನೇ ಗಮನಿಸೋಣ. ಸಣ್ಣ ಧ್ಯಾನ, ಚಿಕ್ಕ ಧ್ಯಾನ ಮಾಡೋಣ. ದಯವಿಟ್ಟು ಪೂರ್ತಿ ನಾವು ಭಾಗವಹಿಸಬೇಕಾಗ್ತದೆ. ಇಲ್ಲಿ ಉಸಿರಿನ ಕಡೆ ಗಮನ ಹರಿಸಬೇಕು. ನಮ್ಮ ಮೂಗಿನಲ್ಲಿ ಹರಿದಾಡುವ ಉಸಿರು ಉಸಿರು ಮೇಲೆ ಹೋಗ್ತದೆ ಕೆಳಗೆ ಹೋಗ್ತದೆ ಅನ್ನು ವಾಚ್ ಮಾಡ್ತಾ ಇರೋಣ. ಗಮನಿಸಿ, ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಯಾವಾಗಲೂ ಯೋಗ ಪ್ರಾರಂಭ ಮಾಡುವಾಗ ಮನಸ್ಸಿನ ಸ್ಥಿರತೆಗೆ ಏಕಾಗ್ರತೆಗೆ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ರೀತಿ ಧ್ಯಾನ ಪ್ರಾಣಾಯಾಮ ನಾವು ಮಾಡಬೇಕು ಬಂಧುಗಳೇ. ಈಗ ಮುಂದಿನ ಹಂತ ಎಂದಿನಂತೆ ಮಾಡುವ ಸರಳ ಪ್ರಾಣಾಯಾಮ, ಸುಖ ಪ್ರಾಣಾಯಾಮ, ಸಿಂಪಲ್ ಪ್ರಾಣಾಯಾಮ, ಈಸಿ ಪ್ರಾಣಾಯಾಮ, ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಅಭ್ಯಾಸ ಮಾಡುವ ವಿಧಾನ ಗಮನಿಸೋಣ. ಪುನಃ ಚಿನ್ಮುದ್ರೆ, ಬೆನ್ನು ಕುತ್ತಿಗೆ ನೇರ, ದೇಹ ಸಡಿಲ, ಕಣ್ಣು ಮುಚ್ಚಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಮೂರು ಬಾರಿ ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಬೇಕು, ದೀರ್ಘವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಪೂರಕ ರೇಚಕ ಕುಂಭಕ ಬೇಡ. ಇದು ಸಾಮಾನ್ಯ ಎಲ್ಲ ಸಮಸ್ಯೆ ಇದ್ದವರು ಮಾಡ್ಬೋದು, ಎಲ್ಲ ವಯೋಮಾನದವರು ಮಾಡಿ, ಯಾವುದೇ ರೀತಿಯ ಈ ಸಮಸ್ಯೆ ಇದ್ದವರು ಸಹ, ಈಗ ತುಂಬ ಹುಷಾರಿಲ್ಲ ಬೆಡ್ಡಲ್ಲಿ ಮಲಗಿಕೊಂಡು ಅವನಿಗೂ ಸಹ ಇದನ್ನು ಮಾಡ್ಬೋದು ಬಂಧುಗಳೇ. ಇದೊಂದು ಅಡ್ಡ ಪರಿಣಾಮ ಇಲ್ಲದಂತಹ ಸರಳ ಪ್ರಾಣಾಯಾಮ, ಇದೊಂದು ಮೂರು ಬಾರಿ ಅಭ್ಯಾಸ ಮಾಡೋಣ. ಇದನ್ನ ಒಂದು ಬಾಯಿಯ ಮುಷ್ಟಿಮುದ್ರೆ ನಿಮಗೆ ಹೇಳಿಕೊಡ್ತೇವೆ. ಅಟೆನ್ಷನ್, ಫೋಕಸ್, ಮೆಮರಿ. ಈಗಾಗಲೇ ನಾನು ಮುದ್ರೆಗಳ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿ, ನೋಡಿ ನಮ್ಮ ಕೈಯಲ್ಲಿ ಪಂಚತತ್ವಗಳಿವೆ ಹಾಗೂ ದ್ವಾದಶ ರಾಶಿಗಳು, 27 ನಕ್ಷತ್ರಗಳಿವೆ. ಇದು ಅಗ್ನಿ, ವಾಯು, ಆಕಾಶ, ಪೃಥ್ವಿ, ವರ್ಣ. ಈ ಎರಡು ಹಸ್ತವನ್ನು ಈಗ ನಾನು ಬನ್ನಿ ತೋರಿಸ್ತಾ ಇದ್ದೀನಿ. ಎರಡು ಹಸ್ತವನ್ನು ಹೀಗೆ ನೇರವಾಗಿಸಿ ನೋಡಿ, ಈಗ ಇಬ್ಬರು ಒಟ್ಟಿಗೆ ತೋರಿಸ್ತಾ ಇದ್ದೀವಿ. ಎಕ್ಸೇಲ್ ಮುಷ್ಟಿ, ಹೆಬ್ಬೆಳು ಹೊರಗಡೆ, ಇನ್ಹೇಲ್. ಇದು ತುಂಬ ಒಳ್ಳೆ ಆಗ್ತದೆ. ಅಟೆನ್ಷನ್, ಫೋಕಸ್, ಮೆಮರಿ. ಈ ಕೆಲವೊಮ್ಮೆ ಏನಾಗ್ತದೆ, ನಮಗೆ ಬೆಳಿಗ್ಗೆದ್ದು ಒಳ್ಳೆ ಡಲ್ನೆಸ್ ಹೇಳಬೇಕಾ ಬೇಡವಾ? ಯಾಕೆಂದರೆ ನಮ್ಮ ಬೆರಳುಗಳಲ್ಲಿರುವ ಪಂಚತತ್ವಗಳು ಆ ಗ್ರಹಗಳಿಗೆ
द्वादश राशि आ एनर्जी शक्ति पुनः वड़कोगी नम ब्रेन नाकु भाग इत मुमेदु हिम्मेदु पार्श्वमेदु अदर न्यूरॉन स्पर्शमेदु चुरुकुदन सेल्स जनरेट आगे रीति एक्सेल इनहेल एक्सेल इनहेल रेचक पूरक रेचक पूरक ಇದು ಭಸ್ತ್ರಿಕಾ ಪ್ರಾಣಾಯಾಮ ಎಲ್ಲ ಬಂಧುಗಳೇ ಅದು ಬೇರೆ ರೀತಿ ಇದೊಂದು ಮುದ್ರೆ ಮಾಡಿ ತುಂಬ ಒಳ್ಳೆ ಆಗ್ತದೆ ಒಂದು 25 ಬಾರಿ ಅಥವಾ ಬೆಳಗ್ಗೆ ಎದ್ದ ಕೂಡಲೇ ಹಾಸಿಯಿಂದ ಎದ್ದ ಕೂಡಲೇ ಸಹ ಮಾಡಿ ಡಲ್ನೆಸ್ ಹೋಗಲಿಕ್ಕೆ ಇದು ಬಹಳ ಒಂಥರ ಸ್ಟ್ರೆಚಿಂಗ್ ಎಕ್ಸರ್ಸೈಸೂ ಆಗ್ತದೆ ಮತ್ತು ಇಲ್ಲೆಲ್ಲ ನೋವುಗಳೆಲ್ಲ ಪರಿಹಾರ ಆಗಲಿಕ್ಕೆ ಸಹ ಬಹಳ ಸುಲಭ ಸಾಧ್ಯವಾಗ್ತದೆ ಬಂಧುಗಳೇ ಆತ್ಮೀಯ ಎಲ್ಲ ಯೋಗ ಬಂಧುಗಳೇ ಈ ಒಂದು ಸಂಚಿಕೆಯಲ್ಲಿ ನಾವು ಸಂಕ್ಷಿಪ್ತವಾಗಿ ಕೆಲವು ಮಾಹಿತಿಗಳನ್ನು ನೀಡಿದ್ದೇವೆ ಇನ್ನಿಗೆನ ಕೆಲವು ದೈಹಿಕ ಆರೋಗ್ಯಕ್ಕಿರುವಂತಹ ಪತಂಜಲಿ ಋಷಿ ಮುನಿಗಳು ತಿಳಿಸಿದ ಅಷ್ಟಾಂಗ ಯೋಗದ ಮೂರನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನಂ ಮುಖ್ಯವಾಗಿ ನಮಗೆ ಇತ್ತೀಚಿನ ಪ್ರಸಕ್ತ ಪರಿಸ್ಥಿತಿಗೆ ಮೇನ್ ಬೇಕಾಗು ನಮ್ಮ ಲಂಗ್ಸ್ ಕೆಪಾಸಿಟಿ ಆಕ್ಸಿಜನ್ ಕೊರತೆ ಆಗಬಾರದು ಈಗ ನಾವು ಸ್ವಲ್ಪ ಫಿಟ್ ಇದ್ದಾಗ ನಾವು ಯೋಗ ಮಾಡಿದಾಗ ನಮ್ಮ ದೇಹದ ಜಾಯಿಂಟ್ಸ್ ಎಲ್ಲ ಫ್ರೀ ಆಗ್ತದೆ ಫ್ಲೆಕ್ಸಿಬಲ್ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಬಹಳ ಸಹಕಾರಿ ಹಾಗೆ ಈ ಸಂಚಿಕೆಯಲ್ಲಿ ನಾವು ಆರಂಭದಲ್ಲಿ ಉಷ್ಟ್ರಾಸನ ಒಂದು ಬಾರಿ ಅರ್ಧ ಉಷ್ಟ್ರಾಸನ ತೋರಿಸಿ ಉಷ್ಟ್ರಾಸನಕ್ಕೆ ಬರ್ತೇವೆ ಈಗ ಸೈಡ್ ಪೋಶ್ಚರ್ ನೋಡಿ ವಜ್ರಾಸನ ಬಂಗಿಯಲ್ಲಿದ್ದಾರೆ ನೀಲ್ ಡೌನ್ ಮಾಡಿ ಈ ಕಡೆ ಮುಖ ಪೂರ್ತಿ ಹೌದು ಈ ಕಾಲುಗಳಲ್ಲಿ ಇಲ್ಲಿ ಸ್ವಲ್ಪ ಅಂತರ ಇರ್ತದೆ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಈಗ ಅರ್ಧ ಉಷ್ಟ್ರಾಸನ ಒಮ್ಮೆ ನೋಡಿ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಅದರ ಉಪಯೋಗ ಹೇಳ್ತೇನೆ ಅರ್ಧ ಉಷ್ಟ್ರಾಸನ ಮಾಡೋದ್ರಿಂದ ಗೂನುಬೆನ್ನು ಪರಿಹಾರಕ್ಕೆ ಅಸ್ತಮಾ ನಿಯಂತ್ರಣ ಥೈರಾಯ್ಡ್ ಗ್ರಂಥಿಯ ಆರೋಗ್ಯ ವರ್ಧನೆಗೆ ಇಲ್ಲಿ ಇನ್ಹೇಲ್ ಮಾಡಿ ಈ ರೀತಿ ನೆಕ್ ಅಂಡ್ ಹೆಡ್ ಹ್ಯಾಂಗ್ ಮಾಡಬೇಕು ಎಕ್ಸೇಲ್ ಕಮ್ ಬ್ಯಾಕ್ ಇನ್ನೊಮ್ಮೆ ವಾಚ್ ಮಾಡಿ ಅಲ್ಲಿ ಹೆಬ್ಬೆರಳು ಸ್ಪರ್ಶ ಆಗಬೇಕು ಈಗ ವಾಚ್ ಮಾಡಿ ಈಗ ಮಾಡೋದು ಬೇಡ ಒಮ್ಮೆ ಗಮನಿಸೋಣ ನೋಡಿ ಈ ರೀತಿ ಕಾಲುಗಳಲ್ಲಿ ಸ್ವಲ್ಪ ಅಂತರ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಈ ಅರ್ಧ ಉಷ್ಟ್ರಾಸನದಲ್ಲಿ ಯಾರಿಗೆ ಗೂನು ಬೆನ್ನು ಪರಿಹಾರ ಆಗಬೇಕು ಮತ್ತು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಆಮೇಲೆ ಅಸ್ತಮಾ ಸಮಸ್ಯೆ ನಿಯಂತ್ರಣಕ್ಕೆ ಸುಲಭ ಈ ಉಷ್ಟ್ರಾಸನ ಎಲ್ಲರಿಗೂ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ತರಬೇತಿ ಸಮಯದಲ್ಲಿ ಅರ್ಧ ಉಷ್ಟ್ರಾಸನ ಮೆಥಡ್ ನೋಡೋಣ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಒಂದು ಎರಡು ಬಾರಿ ಸಹ ನೋಡೋಣ ನೋಡಿ ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್ ಹಿಂದಿನ ಸಂಚಿಕೆಯಲ್ಲಿ ನಾವು ತೋರಿಸಿದ್ದೇವೆ ಇಲ್ಲಿ ಸ್ವಲ್ಪ ಹೊತ್ತು ಇರಬೇಕು ಕಣ್ಣು ಮುಚ್ಚಬಹುದು ಸಹಜ ಉಸಿರಾಟ ಆಮೇಲೆ ಎಕ್ಸೇಲ್ ಕಮ್ ಬ್ಯಾಕ್ ಆತ್ಮೀಯ ಬಂಧುಗಳೇ ಇದೀಗ ಉಷ್ಟ್ರಾಸನ ಇದರ ಉಪಯೋಗಗಳು ಹೊಟ್ಟೆಯ ಬೊಜ್ಜು ಕರಗ್ತದೆ ಮತ್ತು ಫೇಸಿನ ಫ್ಯಾಟ್ ಕಮ್ಮಿ ಆಗಲಿಕ್ಕೆ ಸಹ ಸಹಕಾರಿ ಆಮೇಲೆ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ ಸಹ ಬಹಳ ಸಹಕಾರಿ ಶ್ವಾಸಕೋಶ ಬಲಿಷ್ಠ ಆಗಲಿಕ್ಕೆ ಅಸ್ತಮಾ ನಿಯಂತ್ರಣ ಥೈರಾಯ್ಡ್ ಗ್ರಂಥಿಯ ಆರೋಗ್ಯ ವರ್ಧನೆ ಈ ಉಷ್ಟ್ರಾಸನ ಆದರೆ ಯಾರು ಮಾಡಬಾರದು ಹೃದಯ ದೌರ್ಬಲ್ಯ ಇದ್ದವರು ತುಂಬ ಕತ್ತು ನೋವಿದ್ದವರು ಈ ಆಸನ ಅಭ್ಯಾಸ ಮಾಡೋದು ಬೇಡ ಅದಕ್ಕೋಸ್ಕರ ನಾವು ಬಹಳ ಜಾಗರೂಕತೆಯನ್ನು ಮಾಡಿ ಹೇಳ್ತೇವೆ ಈಗಾಗಲೇ ನಾವು ಅರ್ಧ ಉಷ್ಟ್ರಾಸನ ಗಮನಿಸಿದ್ದೇವೆ ಈಗ ಉಷ್ಟ್ರಾಸನ ಅಭ್ಯಾಸ ಮಾಡುವ ಕ್ರಮ ದ ಮೆಥಡ್ ಆಫ್ ಫಸ್ಟಿಗೆ ಬಲ ಕೈಯಿಂದ ರೈಟ್ ಹ್ಯಾಂಡಿನ ಮಾಡುವಂಥದ್ದು ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಇಲ್ಲಿ ಎರಡು ಪ್ರಕಾರ ಮಾಡಲಿಕ್ಕೆ ಆಗ್ತದೆ ಸಾಮಾನ್ಯ ನಾವು ಸ್ಪರ್ಧೆಯಲ್ಲಿ ಕಾಲು ಜೋಡಣೆ ಮಾಡಿ ಹೇಳ್ತೀವಿ ನೋಡಿ ಇಲ್ಲಿ ಕಲಿವಾಗ ರುಟೀನ್ ಹೇಳ್ತೀವಿ ಸ್ವಲ್ಪ ಎಪಾರ್ಟ್ ಕಾಲು ಅಗಲ ಸ್ವಲ್ಪ ಸುಲಭ ಯಾವುದೇ ರೀತಿಯ ಅಲ್ಲಿ ಅಡ್ಡ ಪರಿಣಾಮ ಸಹ ಬರೋದಿಲ್ಲ ಕಾಲು ಜೋಡಣೆ ಮಾಡಿ ಕಲೀಲಿಕ್ಕೆ ಕಷ್ಟ ಅದು ಸ್ವಲ್ಪ ಕಷ್ಟ ಆಗ್ತದೆ ಹೀಗೆ ಸಹ ಮಾಡ್ಬೋದು ಹಾಗೇನಿಲ್ಲ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಇದು ಇಂಪಾರ್ಟೆಂಟ್ ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಬಲಕೈಯಿಂದ ಬಲಕಾಲಿನ ಪಾದ ಅಂದರೆ ಒಮ್ಮೆ ಉಸಿರು ತೆಕ್ಕೊಂಡು ಆಮೇಲೆ ಉಸಿರನ್ನು ಬಿಡುತ್ತಾ ಕಷ್ಟಾದರೆ ಕಾಲು ಕೈಯನ್ನು ಮೇಲೆ ಕೊಡ್ಬೋದು ಹೀಲ್ಸಿನ ಮೇಲೆ ಆಮೇಲೆ ಎಡಕೈಯಿಂದ ಎಡಕಾಲಿನ ಪಾದ ಇಲ್ಲಿ ಹೊಟ್ಟೆ ಮುಂದೆ ಬರಬೇಕು ಯಾಕೆಂದರೆ ಹೊಟ್ಟೆಯ ಫ್ಯಾಟ್ ಬರ ನೋಡಿ ಇಲ್ಲಿ ಚೆಸ್ಟ್ ಎಲ್ಲ ಟ್ರ್ಯಾಕ್ ಎಲ್ಲ ಓಪನ್ ಆಗ್ತದೆ ಹೆಚ್ಚಿನ ಆಕ್ಸಿಜನ್ ಹೋಗ್ತದೆ ಥೈರಾಯ್ಡ್ ಗ್ರಂಥಿ ಆರೋಗ್ಯ ವರ್ಧನೆ ಕಣ್ಣು ಮುಚ್ಚಿ ಅಥವಾ ಸ್ವಲ್ಪ ಹೊತ್ತು ಈ ರೀತಿ ಸಹಜ ಉಸಿರಾಟ ಇದ್ದುಕೊಂಡು ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸ್ಥಿತಿಗೆ ಬರಬೇಕು ಬಂಧುಗಳೇ ಇನ್ನೊಮ್ಮೆ ಗಮನಿಸೋಣ ಯಾವ ರೀತಿ ಹೇಗೆ ಮಾಡ್ಬೋದು ತೀರಾ ಕಷ್ಟ ಆದರೆ ನಾವು ಆ ಕಾಲಿನ ಪಾದದ ಮೇಲೆ ಕೈ ಹಿಡಿ ಹೇಳ್ತೇವೆ ಹೊಸಬ್ರಿ ಅದನ್ನು ಸಹ ವಾಚ್ ಮಾಡೋಣ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಉಸಿರನ್ನು ತೆಕ್ಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಇದೆಲ್ಲ ಹೃದಯ ದೌರ್ಬಲ್ಯ ಇದ್ದವರೆಲ್ಲ ಮಾಡ್ತು ನೋಡಿ ಕೈ ಮೇಲೆ ಕೊಡ್ಬೋದು ಈಗ ನನಗೆ ಕಷ್ಟ ಆಗ್ತದೆ ಆರಂಭದಲ್ಲಿ ಕಲಿವಾಗ ಹಾಗೆ ಮಾಡಬೇಕು ಅಷ್ಟೇ ಮಾಡಿಸೇ ಇರ್ಬೋದು ಅಲ್ಲಿ ಏನು ತಪ್ಪಾಗಲಿ ಮತ್ತೆ ಕೈಯನ್ನು ಕೆಳಗೆ ಜಾರಿಸ್ಬೇಕು ನೋಡಿ ಅವರು ಪ್ರಾತ್ಯಕ್ಷತೆ ಮೂಲಕ ಆಮೇಲೆ ನೋಡಿ ಕೈಯನ್ನು ಕೆಳಗೆ ಜಾರಿಸಬೇಕು ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಹೊಟ್ಟೆ ಮುಂದೆ ತರಬೇಕು ಸೊಂಟೆ ಎಲ್ಲ ಮುಂದೆ ತರಬೇಕು ಹೊಟ್ಟೆಯ ಫ್ಯಾಟ್ ಬರ್ನ್ ಆಗಲಿಕ್ಕೆ ಅಸ್ತಮಾ ನಿಯಂತ್ರಣ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ
ಉಷ್ಟ್ರಾಸನ ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ ಆಮೇಲೆ ಎಕ್ಸೇಲ್ ಅಂದರೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬಂದು ವಜ್ರಾಸನ ಭಂಗಿಗೆ ಕುಳಿತುಕೊಳ್ಳಬೇಕು ರಿಲ್ಯಾಕ್ಸ್ ಆತ್ಮೀಯ ವೀಕ್ಷಕ ಬಾಂಧವರೇ ಇದೀಗ ನಾವು ಉಷ್ಟ್ರಾಸನ ಭಂಗಿಯ ಬಗ್ಗೆಯ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಪಡೆದುಕೊಂಡಿದ್ದೇವೆ ಮುಂದಿನ ಆಸನ ಮಂಡೂಕಾಸನ ಕಪ್ಪೆ ಭಂಗಿ ಇದು ತುಂಬಾ ವಿಶಿಷ್ಟವಾದಂಥ ಆಸನ ಈ ಆಸನ ಮಾಡ್ತಾ ಇದ್ದರೆ ಈ ಮಹಿಳೆಯರ ಗರ್ಭಾಶಯಕ್ಕೆ ಯುಟರಸ್ಗೆ ಯಾವುದೇ ರೀತಿಯ ಮೆನ್ಸಸ್ ಮೆನೋಪಾಸ್ ಫೈಬ್ರಾಯ್ಡ್ ಮತ್ತು ಗರ್ಭಾಶಯದ ಆರೋಗ್ಯಕ್ಕೆ ಮತ್ತು ಕಾನ್ಸ್ಟಿಪೇಷನ್ ಹತೋಟಿ ನಿರ್ಮೂಲ ಅಂತ ಹೇಳ್ಬೋದು ಅಷ್ಟು ಒಳ್ಳೆಯ ಪವರ್ಫುಲ್ ಪೋಷನ್ ಇವನ್ನು ಪೈಲ್ ಸಮಸ್ಯೆಗೆ ಸಹ ಸಹಕಾರಿ ಆದರೆ ಇದನ್ನು ತೀರಾ ಮಂಡಿ ನೋವು ಕಾಲು ಸೆಳೆತ ಇದ್ದವರಿಗೆ ಮಾಡಲಿಕ್ಕಾಗೋದಿಲ್ಲ ಆದರೆ ಇದನ್ನು ಎಳೆಯ ಪ್ರಾಯದಲ್ಲಿ ಕಲಿತರೆ ಒಳ್ಳೆಯದು ಈ ಆಸನ ಅಭ್ಯಾಸ ಮಾಡೋ ಕ್ರಮ ಹೀಗೆ ಪ್ರಥಮವಾಗಿ ವಜ್ರಾಸನ ಬೆನ್ನು ಕುತ್ತಿಗೆ ನೇರ ಮಾಡಿ ಆಮೇಲೆ ಮಂಡಿಯನ್ನು ವಿಸ್ತರಿಸಬೇಕು ಸ್ವಲ್ಪ ಹಸ್ತವನ್ನು ಎರಡು ಕೈಗಳಿಟ್ಟು ಅಲ್ಲಿ ಒತ್ತಿಟ್ಟುಕೊಳ್ಬೇಕು ಒಮ್ಮೆ ಉಸಿರನ್ನು ತೆಕ್ಕೊಂಡು ಹಿಂದೆ ಬಾಗಬೇಕು ಮೆಲ್ಲಗೆ ಪ್ರತಿಯೊಂದು ಫ್ರೀಯಾಗಿ ಮಾಡಬೇಕು ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನೋಡಿ ಬೆನ್ನು ಸ್ಟ್ರೇಟ್ ಇರಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ಬ್ಯಾಕ್ ಸ್ಟ್ರೇಟ್ ಚಿನ್ನ ಟಚ್ ಮಾಡಬೇಕು ಕೈ ಸ್ವಲ್ಪ ಆಗಲ್ಲ ನೋಡಲಿ ಸ್ಥಿರಂ ಸುಖಂ ಆಸನಂ ಒಮ್ಮೆ ದೃಷ್ಟಿ ದೂರ ಮಾಡಿ ನೋಡಿ ಕಣ್ಣು ಮುಚ್ಚಬೇಕು ಇದು ಕಪ್ಪೆ ಭಂಗಿ ಮಂಡೂಕಾಸನ ಉತ್ತಮವಾದಂಥ ಆಸನ ಇಲ್ಲಿ ಇದು ಹೇಗೆ ವರ್ಕೌಟ್ ಆಗ್ತದೆ ನಾವು ಮುಂದೆ ಬಗ್ಗುವಾಗ ನಮ್ಮ ಅನಾಹತ ಚಕ್ರ ಥೈಮಸ್ ಗ್ಲ್ಯಾಂಡ್ ಅಲ್ಲಿಯ ಬಿಳಿ ರಕ್ತ ಕಣಗಳು ಗಂಟಲಿಗೆ ಸೆಳೀತದೆ ಶಿರಸ್ಸಿಗೆ ರಕ್ತ ಸಂಚಲನೆ ನರಮಂಡಲ ಸಚೇತನ ಮಹಿಳೆಯರ ಗರ್ಭಾಶಯದ ಆರೋಗ್ಯಕ್ಕೆ ಬಹಳ ಪ್ರಾಮುಖ್ಯವಾದಂಥ ಭಂಗಿ ಇದನ್ನೆಲ್ಲ ಮಾಡ್ತಾ ಇದ್ದರೆ ಹರ್ನಿಯಾ ಅಷ್ಟು ಕಾಡೋದಿಲ್ಲ ನಮ್ಮ ಎಬ್ಡಮಿನಲ್ ಮಸಲ್ಸ್ ಸ್ಟ್ರಾಂಗ್ ಆಗ್ತದೆ ಈ ಪಕ್ಕ ಬರೆದು ಪೋಸ್ಟ್ಪೋನ್ ಆಗ್ತದೆ ಈಗ 40 ವರ್ಷದಲ್ಲಿ ಬರುವ ಹರ್ನಿಯ 60-70 ಆಗ್ತದೆ ಅಥವಾ 60 ಬರೋದು 70-80 ಆಗ್ತದೆ ಹರ್ನಿಯ ಹತೋಟಿಗೆ ಇದೊಂದು ಉತ್ತಮವಾದಂತಹ ಆಸನ ಕಪ್ಪೆ ಭಂಗಿ ಮಂಡೂಕಾಸನ ಅಂತೇಳಿ ಹೆಸರು ಬಂಧುಗಳೇ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಎಲ್ಲ ಪ್ರತಿಯೊಂದರಲ್ಲಿ ಸ್ಥಿರಂ ಸುಖಂ ಆಸನ ತುಂಬ ನೋವಿದ್ದವರು ಮಾಡಲಿಕ್ಕೆ ಅವರು ಮಾಡಲಿಕ್ಕೆ ಇಲ್ಲ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಪ್ರಯತ್ನ ಮಾಡಬೇಕು ಆಮೇಲೆ ಇನ್ಹೇಲ್ ಕಮ್ ಬ್ಯಾಕ್ ಈ ರೀತಿ ವಿಶ್ರಾಂತಿ ಮಾಡಿ ಇನ್ನೊಮ್ಮೆ ನೋಡೋಣ ಎಕ್ಸೇಲ್ ಉಸಿರನ್ನು ತೆಕ್ಕೊಂಡು ಉಸಿರನ್ನು ಬಿಡ್ತು ಆಗದಿದ್ದರೆ ಅರ್ಧ ಬಗ್ಗೆ ನೋಡಿ ಅವರಿಗೆ ಅರ್ಧ ಬಗ್ತಾರೆ ಅಷ್ಟೇ ಆಗುವುದಿಲ್ಲ ಆದರೆ ಸೀಟ್ ಹೇಳಬಾರ್ದು ಅದು ಭಾಳ ಇನ್ನೂ ಸಾಧ್ಯವಾದ ಸುಲಭ ಮುಂದೆ ಬಗ್ಬೇಕು ಬಾಗುತ್ತಾ ಬಾಗುತ್ತಾ ಅಲ್ಲಿ ನಿಲ್ಬೇಕು ಮತ್ತೆ ಚಿನ್ನ ಟಚ್ ಮಾಡಬೇಕು ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಆಮೇಲೆ ಕಣ್ಣು ಮುಚ್ಚಿದ್ದುಕೊಂಡು ಇನ್ಹೇಲ್ ಕಮ್ ಬ್ಯಾಕ್ ಪುನಃ ವಜ್ರಾಸನ ಸ್ಥಿತಿಗೆ ಇದು ಕಪ್ಪೆ ಭಂಗಿ ಅಂತೇಳಿ ಇದಕ್ಕೆ ಹೆಸರು ಬಂಧುಗಳೇ ರಿಲ್ಯಾಕ್ಸ್ ಆತ್ಮೀಯ ಎಲ್ಲ ವೀಕ್ಷಕ ಬಾಂಧವರೇ ಇನ್ನೀಗ ಮುಂದಿನ ಆಸನ ಉತ್ತಾನ ಮಂಡೂಕಾಸನ ಈ ಕಪ್ಪೆಯನ್ನು ಎತ್ತಿ ಹಿಡಿದರೆ ಹಾಗೆ ತೋರುವಂತಹ ಭಂಗಿಯಾಗಿದೆ ಬಂಧುಗಳೇ ಇಸ್ ಒನ್ ಆಫ್ ದ ಬೆಸ್ಟ್ ಪೋಶ್ಚರ್ ಎಸ್ಪೆಷಲಿ ಫಾರ್ ದ ಇಂಪ್ರೂವಿಂಗ್ ದ ಲಂಗ್ಸ್ ಕೆಪ್ಯಾಸಿಟಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆನ್ಲೈನಲ್ಲಿ ಯಾರು ಕೆಲಸ ಮಾಡ್ತಾರೆ ಭುಜಗಳ ಸೆಳೆತ ಆಮೇಲೆ ಕುತ್ತಿ ನೋವು ಸ್ಪಾಂಡಿಲೈಟಿಸ್ ಸಹ ಬಹಳ ಪರಿಣಾಮಕಾರಿಯಾದಂತಹ ಆಸನ ಉತ್ತಾನ ಮಂಡೂಕಾಸನ ಹೃದಯಕ್ಕೂ ಮೃದುವಾದ ವ್ಯಾಯಾಮ ಮಾಡುವ ವಿಧಾನ ಹೀಗೆ ಪ್ರಥಮವಾಗಿ ಈ ರೀತಿ ವಜ್ರಾಸನ ಈ ಮಂಡಿಯನ್ನು ಸ್ವಲ್ಪ ಹೀಗೆ ವಿಸ್ತರಿಸಬೇಕು ಒಮ್ಮೆ ಎದ್ದೇಳ್ಬೋದು ಈಗ ಸ್ವಲ್ಪ ಬೇಕಿದ್ರೆ ಇಲ್ಲಿ ಬಿಗ್ಗುಟ ಗಮನಿಸಿ ಬಂಧುಗಳೇ ಇಲ್ಲಿ ಎರಡು ಹೆಬ್ಬೆರಳಿಗೆ ಜೋಡಣೆ ಆಗಿರಬೇಕು ಆಮೇಲೆ ಎರಡು ಹಸ್ತವನಿಗೆ ನೇರವಾಗಿ ಚಾಚಬೇಕು ಬೆನ್ನು ಕುತ್ತಿಗೆ ನೇರವಾಗಿ ಫ್ರೀಯಾಗಿ ಆಮೇಲೆ ಈ ಹಸ್ತವನ್ನು ಕ್ರಾಸ್ ಮಾಡಬೇಕು ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಈ ರೀತಿ ಹಸ್ತವನ್ನು ಬೆನ್ನಿನ ಹಿಂದೆ ನಮ್ಮ ಈ ಕುತ್ತಿಗೆಯ ಹಿಂಭಾಗಕ್ಕೆ ಸ್ಪರ್ಶಿಸಬೇಕು ತಲೆ ಹಿಂಭಾಗಕ್ಕೆ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ನಾರ್ಮಲ್ ಬೀದ್ ನೋಡಿಗೆ ಸಹಜವಾಗಿ ನನ್ನ ಬ್ಯಾಕ್ ಸ್ಟ್ರೇಟ್ ಆಗಿದೆ ನಾನೇನು ಬ್ಯಾಕ್ ಸ್ಟ್ರೇಟ್ ಮಾಡಿಲ್ಲ ಈ ಭಂಗಿಯಲ್ಲಿ ನ್ಯಾಚುರಲ್ ಆಗಿ ಬ್ಯಾಕ್ ಸ್ಟ್ರೇಟ್ ಆಗಿದೆ ಆಗುವ ಬ್ಯಾಕ್ ಪೇಯ್ನಿಗೆ ಬೆನ್ನು ನೋವಿನ ಸೆಳೆತಕ್ಕೊಳ್ಳೆದು ಭುಜಗಳ ಸೆಳೆತ ಕುತ್ತಿಗೆ ನೋವು ಸ್ಪಾಂಡಿಲೈಟಿಸ್ ಇತ್ಯಾದಿ ಪರಿಹಾರ ಅಲ್ಲದೆ ನಮ್ಮ ಶ್ವಾಸಕೋಶದ ಭಾಗ ಸ್ಟ್ರೆಚ್ ಆಗ್ತದೆ ಆಕ್ಸಿಜನ್ ಎಲ್ಲ ಪಾಸ್ ಆಗಲಿಕ್ಕೆ ಸುಲಭ ಆಗ್ತದೆ ಮತ್ತು ಹೃದಯಕ್ಕೆ ಮೃದುವಾದ ವ್ಯಾಯಾಮ ಇವನ್ನು ಕುರ್ಚಿಯಲ್ಲಿ ಕುಳಿತು ಮಾಡ್ಬೋದು ಇವನ್ನು ತುಂಬ ಹೊತ್ತು ಯಾರು ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ 2 ಗಂಟೆಗೊಮ್ಮೆ ಈ ಆಸನ ಮಾಡ್ಬೋದು ಆಮೇಲೆ ಎಕ್ಸೇ ಕಮ್ ಬ್ಯಾಕ್ ಇನ್ನೊಮ್ಮೆ ಗಮನಿಸೋಣ ಬಂಧುಗಳೇ ಉತ್ತಾನ ಮಂಡೂಕಾಸನ ಎರಡು ಹಸ್ತವನ್ನು ನೇರವಾಗಿ ಚಾಚಬೇಕು ಇದು ಎಲ್ಲರಿಗೂ ಮಾಡ್ಬೋದು ಸುಲಭ ಸರಳ ಕ್ರಾಸ್ ಮಾಡಿ ಇನ್ಹೇಲ್ ಪೂರಕ ಇನ್ಹೇಲ್ ಅಂದರೆ ಉಸಿರನ್ನು ತೆಕ್ಕೊಂಡು ಹೀಗೆ ಈ ಕಚೇರಿಯಲ್ಲಿ ಯಾರು ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾರೆ ಅವರು 2 ಗಂಟೆಗೊಮ್ಮೆ 3 ಗಂಟೆಗೊಮ್ಮೆ ಈ ಆಸನ ಕುರ್ಚಿಯಲ್ಲಿ ಕುಳಿತು ಮಾಡ್ಬೋದು ತುಂಬ ರಿಲ್ಯಾಕ್ಸ್ ಆಗ್ತದೆ ಒಂಥರ ಸ್ಟ್ರೆಸ್ಸಲ್ಲಿ ಹೋಗ್ಲಿಕ್ಕೆ ಒಳ್ಳೆಯದು ಸಹಜ ಉಸಿರಾಟ ಆಮೇಲೆ ರಿಲ್ಯಾಕ್ಸ್ ಎಷ್ಟು ಹೊತ್ತು ಬೇಕು ಅಷ್ಟು ಅಂದರೆ ಒಂದು 10 ಸೆಕೆಂಡು 20 ಸೆಕೆಂಡು ಹೀಗೆಲ್ಲ ಇರ್ಬೋದು ಈ ರೀತಿಯ
ಉತ್ತಾನ ಮಂಡು ಕಾಸದ ಬಗ್ಗೆಯ ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ಪಡೆದುಕೊಂಡಿದ್ದೇವೆ ಈ ಒಂದು ಸಂಚಿಕೆಯಲ್ಲಿ ಕುಳಿತುಕೊಂಡು ಮಾಡುವ ಕೆಲವು ಇನ್ನಷ್ಟು ಆಸನಗಳನ್ನು ನಾವು ಸರಳ ಯೋಗಾಸನಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಯೋಗಾಸನಗಳನ್ನು ಮಾಡಿದ ಕೊನೆಯಲ್ಲಿ ಶವಾಸನ ನಾವು ಮಾಡಬೇಕು ಈ ಹಿಂದಿನ ಸಂಚಿಕೆಯಲ್ಲಿ ಶವಾಸ ಬಗ್ಗೆಯ ಮಾಹಿತಿಯನ್ನು ನಾವು ತಿಳಿಸಿದ್ದೇವೆ ಆಮೇಲೆ ಈಗ ಪ್ರಾಣಾಯಾಮದ ಬಗ್ಗೆಯ ಮಾಹಿತಿಯನ್ನು ಪಡೆಯೋಣ ಯಾಕೆಂದರೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಹಾಗೆ ಅಸ್ತಮಾ ಅಲರ್ಜಿ ಇತ್ಯಾದಿಯ ಒಂದು ನಿಯಂತ್ರಣಕ್ಕೆ ಪ್ರಾಣಕ್ಕೆ ಹೊಸ ಆಯಾಮ ಪ್ರಾಣಾಯಾಮ ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದಃ ಪ್ರಾಣಾಯಾಮ ಅಂತ ಹೇಳಿ ಪತಂಜಲಿ ಋಷಿಮುನಿಗಳು ಹೇಳಿದ್ದಾರೆ ಉಸಿರಿನ ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡುವುದು ಪ್ರಾಣಾಯಾಮ ಈ ಉಸಿರಿನ ವೇಗಕ್ಕೂ ಆಯುಷ್ಯಕ್ಕೂ ಸಂಬಂಧ ಉಂಟಂತೆ ಈಗ ಬೇಗ ಬೇಗ ಉಸಿರಾಡಿ ಕೋಟ ಮುಗಿಸಬೇಡಿ ಆರೋಗ್ಯವಂತ ವ್ಯಕ್ತಿ ನಿಮಿಷಕ್ಕೆ 15 ರಿಂದ 20 ಬಾರಿ ಗಂಟೆಗೆ 900 ಬಾರಿ ದಿವಸಕ್ಕೆ 21600 ಬಾರಿ ಅಂತ ಹೇಳ್ತಾರೆ ಹಾಗೆ ಉಸಿರಾಡಬೇಕು ಈ ಹೆಚ್ಚಿನ ರಕ್ತದೊತ್ತಡ ಬಿಪಿ ಇದ್ದವರು ನಿಮಿಷಕ್ಕೆ 20 ರಿಂದ 40 ಬಾರಿ ಉಸಿರಾಡ್ತಾರೆ ಆರೋಗ್ಯವಂತ ವ್ಯಕ್ತಿ 15 ರಿಂದ 20 ಬಾರಿ ಮಾತ್ರ ಉಸಿರಾಡಬೇಕು ಜೀವಿತಾವಧಿ 100 ವರ್ಷ ಹೇಳ್ತಾರೆ ಈ ರೀತಿ ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಉಸಿರಿನ ವೇಗಕ್ಕೂ ಆಯುಷ್ಯಕ್ಕೂ ಸಂಬಂಧ ಉಂಟು ಅದಕ್ಕೆ ಪ್ರಾಣಕ್ಕೆ ಹೊಸ ಆಯಾಮ ಪ್ರಾಣಾಯಾಮ ವಿಸ್ ಬ್ರೆತ್ ಕಂಟ್ರೋಲ್ ಪಂಚ ಪ್ರಾಣಗಳ ಹತೋಟಿಗೆ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ ಈ ಒಂದು ಸಂಚಿಕೆಯಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮ ವಾಯುನಾಳಗಳ ಸ್ವಚ್ಛತೆಗೆ ಇಲ್ಲಿ ನಾಡಿ ಅಂದ್ರೆ ಏರ್ ಪೈಪ್ ವಾಯುನಾಳಗಳು ನಮ್ಮ ದೇಹದಲ್ಲಿ 72000 ವಾಯುನಾಳಗಳು ಪ್ರಮುಖವಾಗಿ 14 ಇನ್ನೂ ಪ್ರಮುಖವಾಗಿ 3 ಇದೆ ಬಂದ ವೇಳೆ ನಮ್ಮ ಮೂಗಿನ ಬಲಬದಿಗೆ ಸೂರ್ಯನಾಡಿ ಪಿಂಗಳ ನಾಡಿ ಹೇಳ್ತೇವೆ ಇದಕ್ಕೆ ಇಡ ಎಡಬದಿಗೆ ಚಂದ್ರನಾಡಿ ಮಧ್ಯಕ್ಕೆ ಸುಷುಮ್ನ ನಾಡಿ ಇದು ಬಹಳ ಪವರ್ಫುಲ್ ಇದು ಹೀಟ್ ಇದು ತಂಪು ಅಂದ್ರೆ ಇದು ಉಷ್ಣ ಇದು ತಂಪು ಇದೆರಡ ಸಮತೋಲನಕ್ಕೆ ಈ ಪ್ರಾಣಾಯಾಮ ಮಾಡಬೇಕು ಮತ್ತೆ ನಮ್ಮ ಬ್ರೈನಿನ ಒಂದು ಸಮತೋಲನಕ್ಕೆ ಸಹ ಈ ಪ್ರಾಣಾಯಾಮ ಸಹಕಾರಿ ಮತ್ತೆ ಅಸ್ತಮಾ ಅಲರ್ಜಿ ನಿಯಂತ್ರಣ ಲಂಗ್ಸ್ ಕೆಪಾಸಿಟಿಗೆ ಆಲ್ಮೋಸ್ಟ್ ಎಲ್ಲಾ ಸಮಸ್ಯೆ ಇದ್ದವರು ಮಾಡಬಹುದು ಆದರೆ ಮೂಗಲ್ಲಿ ಪಾಲಿಪ್ ಮೂಗು ಬ್ಲಾಕ್ ಇದ್ರೆ ಮಾತ್ರ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಪ್ರಾಣಾಯಾಮ ಅಭ್ಯಾಸ ಮಾಡುವ ಕ್ರಮ ಹೀಗೆ ಯಾವುದೇ ಒಂದು ಪ್ರಾಣಾಯಾಮ ಆಗಲಿ ಆಸನ ಆಗಲಿ ಅದಕ್ಕೆ ಅದರದ್ದೇ ಆದ ಮೆಥಡ್ ವಿಧಾನಗಳು ನಾವು ಪಾಲಿಸಲೇಬೇಕಾಗ್ತದೆ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು ಅಸ ಬಹಳ ಮುಖ್ಯ ರಿಲ್ಯಾಕ್ಸ್ ಮಾಡಿಕೊಂಡು ಹಾಯಾಗಿ ಯಾವುದೇ ಯೋಗ ಮಾಡುವಾಗ ನಾವು ಗಡಿಬಿಡಿ ಅವಸರ ಪ್ರತಿಯೊಂದು ಶಿಸ್ತುಬದ್ಧವಾಗಿ ನಮ್ಮ ಮನಸ್ಸನ್ನು ಮೈಂಡ್ ಅನ್ನು ಸೆಟ್ ಮಾಡಲಿಕ್ಕೆ ಅದಕ್ಕೆ ಯೋಗಕ್ಕಿಂತಲೇ ಸುಮಾರು 1-1.5 ಗಂಟೆ ಬೇಕು ಇಲ್ಲದೆ ಆಗುವುದಿಲ್ಲ ಹಾಗೆ ನಾವು ತೀರಾ ಕಡಿಮೆ ಆಸನಗಳು ಮಾಡಿದರೂ ಆದೀತು ಆ ಮಾಡುವಾಗ ಮೆಥಡ್ ಉಸಿರಿನ ಗತಿ ಬಹಳ ಅಗತ್ಯ ಈಗ ನಾಡಿ ಶುದ್ಧಿ ಪ್ರಾಣಾಯಾಮ ಗಮನಿಸಿ ಬಂಧುಗಳೇ ಎಡಕೈ ಜ್ಞಾನ ಸರಸ್ವತಿ ಮುದ್ರೆ ಚಿನ್ ಮುದ್ರೆ ಇದೆಲ್ಲ ಫೆದರ್ ಟಚ್ ಈ ರೀತಿ ನನ್ನ ಎಡ ತೊಡೆಯ ಮೇಲೆ ಬಲಕೈ ನಾಸಿಕ ಮುದ್ರೆ ಗಮನಿಸಿ ಬಂದು ಈ ರೀತಿಯ ಮುದ್ರೆ ಧಾರಣೆ ಮಾಡಿ ಅಂತ ಹೇಳಿ ನೋಡಿ ಇದರಲ್ಲಿ ಮುದ್ರೆ ಧಾರಣೆ ಮಾಡ್ತೇವೆ ಈ ಪ್ರಾಣಾಯಾಮದಲ್ಲಿ ಮುದ್ರೆ ಸಹ ಧಾರಣೆ ಮಾಡ್ತೇವೆ ಬೆನ್ನು ಕುತ್ತಿಗೆ ನೇರ ಮಾಡಬೇಕು ದೇಹ ಸಡಿಲ ತೀರಾ ಕಷ್ಟ ಆದರೆ ಚೇರಲ್ಲಿ ಕೂತು ಮಾಡ್ಬೋದು ಅಥವಾ ವಜ್ರಾಸನ ಪದ್ಮಾಸನ ವೀರಾಸನ ಸುಖಾಸನ ಸ್ವಸ್ತಿಕಾಸನ ತುಂಬ ಬಂಗಿದೆ ಪದ್ಮಾಸನ ಇಸ್ ಒನ್ ಆಫ್ ದ ಬೆಸ್ಟ್ ಪೋಶ್ಚರ್ ಫಾರ್ ದ ಪ್ರಾಣಾಯಾಮ ಈಗ ನಾಡಿ ಶುದ್ಧಿ ಪ್ರಾಣಾಯಾಮ ಅಭ್ಯಾಸ ಮಾಡುವ ವಿಧಾನ ಇದನ್ನು ಸಹ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಹ ತರಬೇತಿ ನೀಡ್ತಾರೆ ಅದರ ಉದ್ದೇಶ ಒಂದೇ ನೋಡಿ ಬೆನ್ನು ಕುತ್ತಿಗೆ ನೇರ ಪ್ರಥಮವಾಗಿ ನನ್ನ ಬಲಕೈಯಿಂದ ನಾನೀಗ ಮೂಗಿನ ಬಲಬದಿ ಬೆನ್ನು ಕುತ್ತಿಗೆ ನೇರ ಮಾಡಿ ಬಲಬದಿ ಮುಚ್ಚಿ ಇನ್ನಲಿಂದ ಲೆಫ್ಟ್ ಸ್ಲೋಲಿ ನಿಧಾನವಾಗಿ ಮೂಗಿನ ಎಡಬದಿಯಿಂದ ಉಸಿರು ತಗೊಳ್ಳಬೇಕು ಆಮೇಲೆ ನಿಧಾನವಾಗಿ ಮೂಗಿನ ಬಲಬದಿಯಲ್ಲಿ ಬಿಡಬೇಕು ಇಲ್ಲಿ ನಾವು ಉಸಿರು ಬಿಟ್ಟಿದ್ದೀವಿ ಹಾಗೆ ಮೂಗಿನ ಬಲಬದಿಯಿಂದ ಉಸಿರು ತೆಗೆದುಕೊಂಡು ಅಂದರೆ ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ ಬಲಬದಿ ಮುಚ್ಚಿ ಮೂಗಿನ ಎಡಬದಿಯಲ್ಲಿ ಬಿಡಬೇಕು ಇನ್ನೊಮ್ಮೆ ಗಮನಿಸಿ ನಾವು ಪ್ರಾತ್ಯಕ್ಷತೆ ಮೂಲಕ ತೋರಿಸ್ತೇವೆ ನೋಡಿ ಈ ರೀತಿ ಬೆನ್ನು ಕುತ್ತಿ ನೇರ ಮಾಡಿ ಒಂದು ಮೂಗಿನ ಹೊಳ್ಳೆಯಿಂದ ಉಸಿರು ತೆಗೆದುಕೊಂಡು ಇನ್ನೊಂದು ಮೂಗಿನ ಹೊಳ್ಳೆಯಲ್ಲಿ ಬಿಡಬೇಕು ಆದರೆ ಇದೆಲ್ಲ ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ ಇಲ್ಲಿ ಕುಂಭಕ ಇಲ್ಲ ಅಥವಾ ಉಜ್ಜಯಿಸ ಮಾಡಲಿಕ್ಕಿಲ್ಲ ಕುಂಭಕ ರಹಿತ ನಾಡಿ ಶುದ್ಧಿ ಪ್ರಾಣಾಯಾಮ ಒಳ್ಳೆಯದು ಆರಂಭದಲ್ಲಿ ಕೈವಶ ಆದ ಮೇಲೆ ಈ ಪ್ರಾಣಾಯಾಮ ನಮಗೆ ಅಭ್ಯಾಸ ಅದಕ್ಕೆ ನಮ್ಮ ಗ್ರಂಥಗಳಲ್ಲಿ ಹಠಯೋಗ ಪ್ರದೀಪಿಗೆಯಲ್ಲಿ ಸ್ವಾತ್ಮಾರಾಮ ಋಷಿಗಳು ಹೇಳ್ತಾರೆ ಯಥಾಸಿಂಹೋ ಗಜೋ ವ್ಯಾಘ್ರೋ ಭವೇದಶ್ಯ ಶನೇ ಶನೇ ಹಾಗೆ ನಾವು ಅದನ್ನು ಹತೋಡಿ ಹೇಗೆ ನಾವು ಸರ್ಕಸ್ಸಲ್ಲಿ ಸಿಂಹ ಆನೆ ಪಳಗಿಸೇವೆ ಅದೇ ರೀತಿ ನಮ್ಮ ಪ್ರಾಣವಾಯು ನಾವು ಈ ರೀತಿ ಹಂತ ಹಂತವಾಗಿ ನಾವು ಪ್ರಾಣಾಯಾಮದ ಮೂಲಕ ಪಳಗಿಸ್ಬೇಕು ಹಾಗೆ ಒಮ್ಮೆಗೆ ಹೆಚ್ಚು ಮಾಡಬಾರ್ದು ಆರಂಭದಲ್ಲಿ 3 ಬಾರಿ 6 ಬಾರಿ ಇನ್ನೊಮ್ಮೆ ನೋಡೋಣ ಬೆನ್ನು ಕುತ್ತಿ ನೇರ ಮಾಡಿ ನಾಸಿಕೆ ಮುದ್ರೆ ಮಾಡಿ ಈಗ ನಾನು ಬಲಬದಿಯಿಂದ ನಿಧಾನ ಒಂದು ಹೊಳ್ಳೆಯಿಂದ ಉಸಿರು ತೆಕ್ಕೊಂಡು ಇನ್ನೊಂದು ಹೊಳ್ಳೆಯಲ್ಲಿ ಬಿಡುವುದು ನಿಧಾನವಾಗಿ ನಿರಂತರವಾಗಿ ಕೆಲವರು ಎರಡು ಬದಿಯಲ್ಲಿ ಸಹ ಮಾಡ್ತಾರೆ ಆ ಕಡೆ ಈ ಕಡೆ ಬೇಕಾದಾಗೆ ಮಾಡ್ಬೋದು ಹಾಗೇನಿಲ್ಲ
बट इट शुड बी आलटर्नेटिव प्राणायाम पर्याय होल्ले प्राणायाम अंत इदक्के हेसरिदे ಒಂದು ಬದಿಯಿಂದ ಉಸಿರು ತೆಗೆದುಕೊಂಡು ಇನ್ನೊಂದು ಮೂಗಿನ ಹೊಳ್ಳೆಯಲ್ಲಿ ಬಿಡುದು ಅರ್ಥ ಆಯ್ತಲ್ಲ ಆಮೇಲೆ ಯಾವ ಹೊಳ್ಳೆಯಲ್ಲಿ ಬಿಟ್ಟಿದ್ದೇವೆ ಅದುವೇ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಇನ್ನೊಂದು ಬದಿಯಲ್ಲಿ ಬಿಡುದು ಆಲ್ಟರ್ನೇಟಿವ್ ಪ್ರಾಣಾಯಾಮ ಇದೆಲ್ಲ ಬಹಳ ಜಾಗರೂಕತೆಯನ್ನು ಒಮ್ಮೆ ಕಲಿತು ನಾವು ಅಭ್ಯಾಸ ಮಾಡಿದರೆ ಒಳ್ಳೆಯದು ಮೂರು ಬಾರಿ ಆರು ಬಾರಿ ಎಲ್ಲ ಅಭ್ಯಾಸ ಮಾಡಬೇಕು ವಾಯುನಾಳಗಳ ಸ್ವಚ್ಛತೆ ಹೇಗೆ ನೀರಿನ ಪೈಪಲ್ಲಿ ಕಸಕಡ್ಡಿ ಸಿಕ್ಕಿದ್ರೆ ಹೇಗೆ ಟ್ಯಾಪ್ ಬ್ಲಾಕ್ ಆಗ್ತದೆ ಅದೇ ರೀತಿ ನಮ್ಮ ಏರ್ ಪೈಪ್ 72,000 ಏರ್ ಪೈಪ್ ಅಂದರೆ ವಾಯು ನಾಳಗಳಲ್ಲಿ ಸಂಚಾರ ಅಡೆತಡೆ ಉಂಟಾದರೆ ಕಾಯಿಲೆಗಳು ಏರುಪೇರು ಅಂತ ಉಲ್ಲೇಖ ಅದಕ್ಕೋಸ್ಕರ ಈ ರೀತಿಯ ಪ್ರಾಣಾಯಾಮ ಮಾಡಿದಾಗ ಪ್ರೆಷರ್ ಸಿಗ್ತದೆ ಈಗ ನೋಡಿ ನೋಡಿ ನಾನು ಬೆನ್ನು ಕುತ್ತಿ ನೇರ ಮಾಡಿದೆ ಈಗ ಮೂಗಿನ ಎಡಬದಿ ಮುಚ್ಚಿ ನೋಡಿ ಬಲಬದಿಯಿಂದ ಉಸಿರು ತೆಕ್ಕೊಂಡೆ ಹಾಗೆ ಮೂಗಿನ ಎಡಬದಿಯಲ್ಲಿ ಬಿಟ್ಟೆ ಅವು ಕೈ ಇಲ್ಲಿರಬೇಕು ಆಮೇಲೆ ಎಡಬದಿಯಿಂದ ತೆಗೆದುಕೊಂಡು ಬಲಬದಿಯಲ್ಲಿ ಹೀಗೆ ನಿಧಾನವಾಗಿ ಎಷ್ಟು ನಿಧಾನವಾಗಿ ದೀರ್ಘವಾಗಿ ನಾವು ತೆಕ್ಕೊಂಡಿದ್ದೇವೆ ಅಷ್ಟು ನಮಗೆ ಅದರ ಕೈವಶವಾಗುತ್ತದೆ ಈ ಪ್ರಾಣಾಯಾಮ ಯಾವಾಗಲೂ ಮುಂಜಾನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಮುಂಜಾನೆ ಮಾಡಿ 80% ಆಕ್ಸಿಜನ್ ಬ್ರೈನ್ ಅಬ್ಸರ್ಬ್ ಮಾಡ್ತದೆ ಮಧ್ಯಾಹ್ನ 40 ಹೇಳ್ತಾರೆ ಗ್ರಂಥಗಳಲ್ಲಿ ಸಂಜೆ 20% ಅದ ಕಾರಣ ಮುಂಜಾನೆ ಅದರಲ್ಲಿ ವಿಶೇಷವಾಗಿ ಸೂರ್ಯ ಉದಯಿಸುವ 2 ಗಂಟೆ ಮುಂಚೆ ಸೂರ್ಯನ ಡಿವೈನ್ ರೇಸ್ ಬರ್ತಾ ಇರ್ತದೆ ಭೂಮಿಗೆ ಅದಕ್ಕೆ ಅರುಣೋದಯ ಪ್ರಾತಃ ಕಾಲದಲ್ಲಿ ಯೋಗ ಮಾಡಿ ಅಂತ ಹೇಳೋದು ಹಾಗೆ ಬಂಧುಗಳೇ ಇದಿಷ್ಟು ಪ್ರಾಣಾಯಾಮದ ಬಗ್ಗೆಯ ಮಾಹಿತಿಗಳು ಈ ಕೊನೆಯ ಘಟ್ಟಕ್ಕೆ ಬರೋಣ ಮುದ್ರಾ ಯೋಗ ಮುದ್ರೆಗಳು ಎಂದರೆ ಯೋಗದ ಅಂಶವೆಂದು ಪರಿಗಣಿಸಲಾಗಿದೆ ಕೈ ಬೆರಳುಗಳ ವ್ಯವಸ್ಥಿತ ಚಲನೆ ಮಾಡು ಮುದ್ರೆ ಅಂದರೆ ಸಂತೋಷ ದ್ರವ ಅಂದರೆ ಸಂತೋಷವನ್ನು ಒಳಕ್ಕೆ ಸೆಳೆಯುವುದು ಬಂಧುಗಳೇ ಕೆಲವೊಮ್ಮೆ ಏನಾಗ್ತದೆ ನಮಗೆ ಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಕ್ಸರ್ಸೈಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ವಾಕಿಂಗ್ ಆಗ್ತಾ ಇಲ್ಲ ಜಿಮ್ ಆಗ್ತಾ ಇಲ್ಲ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಇಲ್ಲಿ ದೈಹಿಕ ಚಟುವಟಿಕೆ ಬಹಳ ಅಗತ್ಯ ನಾವು ಬೆಳಗಿನ ಸಂಜೆವರೆಗೆ ಸ್ವಲ್ಪ ಹೊತ್ತಾದರೂ ಕೊನೆ ಪಕ್ಷ ನಡಿಗೆ ವ್ಯಾಯಾಮ ಯಾವುದಾದ್ರೂ ಒಂದು ರೀತಿಯ ವ್ಯಾಯಾಮ ಎಕ್ಸಸೈಸ್ ಮಾಡಬೇಕು ಅದರಲ್ಲಿ ಯೋಗ ನಂಬರ್ 1 ಯಾಕೆಂದರೆ ಅದು ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ ಆದರೆ ಯೋಗ ಮಾಡಬೇಕಾದ್ರೆ ಅದರದ್ದೇ ಆದ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಮಾಡಬೇಕು ಕೊನೆ ಪಕ್ಷ ಅದೆಲ್ಲ ಮಾಡಲಿಕ್ಕೆ ಕಷ್ಟ ಆದರೆ ಮುದ್ರಾ ಯೋಗ ಮಾಡ್ಬೋದು ಕೆಲವು ಮುದ್ರೆಗಳು ಫಿಸಿಯೋಥೆರಪಿ ಇದೆ ಕೆಲವು ಅದಕ್ಕೆ ಮಂತ್ರ ಸೌಂಡ್ ಥೆರಪಿ ಆಗ್ತದೆ ಹಾಗೀಗ ಎಂದಿನಂತೆ ಒಂದೆರಡು ಮುದ್ರೆಗಳನ್ನೆಲ್ಲ ಗಮನಿಸೋಣ ಬಂಧುಗಳೇ ಪ್ರಥಮವಾಗಿ ಪ್ರಾಣ ಮುದ್ರೆ ಮಾಡಿ ಯಾಕೆ ನಮ್ಮ ಪ್ರಾಣಶಕ್ತಿ ವೀಕ್ ಆಗಬಾರ್ದು ಪ್ರಾಣಶಕ್ತಿ ಹೆಚ್ಚಿಸಬೇಕು ಅಲ್ವಾ ಅದಕ್ಕೋಸ್ಕರ ಈ ಪ್ರಾಣಮುದ್ರೆ ಇದು ಪಿತ್ತನಾಶಕ ಹೆಬ್ಬೆರಳು ಕಿರುಬೆರಳು ಉಂಗುರಬೆರಳು ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿ ಪಡೆದುಕೊಂಡಿದ್ದೇವೆ ಈ ಮುದ್ರೆ ಧಾರಣೆ ಮಾಡಿಕೊಂಡು ಮುದ್ರೆ ಮಾಡುವಾಗ ಕಣ್ಣು ಮುಚ್ಚಬಹುದು ಬಿಡಬಹುದು ಯಾವುದೇ ಹೊತ್ತಲ್ಲಿ ಮಾಡಬಹುದು ಊಟ ಮಾಡಿದ ಮೇಲೆ ಮಾಡಬಹುದು ಬೆಳಿಗ್ಗೆ ಮಾಡಿ ವಿಶೇಷ ಓಂ ಹಿರಣ್ಯಗರ್ಭಾಯ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ ಮಂತ್ರ ಪಠಿಸಬೇಕು ಬಂಧುಗಳೇ ಇದು ಬಹಳ ಒಂದು ಪರಿಣಾಮಕಾರಿಯಾದಂತಹ ಒಂದು 10 ರಿಂದ 20 ನಿಮಿಷ ಮಾಡಿ ಈ ಚಿಕಿತ್ಸಾ ರೂಪದಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಬ್ಯಾಕ್ ಪೇನ್ ಇದೆ ಸೊಂಟ ನೋವಿದೆ ನಾನು ಯಾವುದೆಲ್ಲ ಮುದ್ರೆ ಮಾಡಬೇಕು ಆರಂಭದಲ್ಲಿ ಪ್ರಾಣ ಮುದ್ರೆ ಒಂದು 10 ನಿಮಿಷ ಆಮೇಲೆ ವಾಯು ಶೂನ್ಯ ಮುದ್ರೆ ಮಾಡಬೇಕು ಇಲ್ಲಿ ತೋರು ಬೆರಳು ಮತ್ತೆ ಮಧ್ಯ ಇದು ವಾಯು ತತ್ವ ಇದು ಆಕಾಶ ಮೈಂಡ್ ಮ್ಯಾನೇಜ್ಮೆಂಟ್ ಅಂದರೆ ಇದು ಗುರುಗ್ರಹ ಶನಿಗ್ರಹ ಅದರ ಮೇಲೆ ಶುಕ್ರಗ್ರಹ ಅಗ್ನಿತತ್ವ ಈಗ ಎರಡೂ ಬೆರಳನ್ನು ಈ ರೀತಿ ಇಟ್ಟು ಇದಕ್ಕೆ ಸಹ ಆಸಕ್ತರು ಮಂತ್ರ ಹೇಳ್ಬೋದು ಪೇನ್ ಕಿಲ್ಲಿಂಗ್ ಮುದ್ರೆ ಅಂತ ಹೇಳ್ತೇವೆ ವಾತನಾಶಕ ಮುದ್ರೆ ರಾಮ್ ರಾಮಃ ರಾಮ್ ರಾಮಃ ಅಥವಾ ಅವರವರ ಇಷ್ಟ ದೇವರನ್ನು ಹೇಳ್ಬೋದು ಒಂದು 10 ರಿಂದ 20 ನಿಮಿಷ ಮಾಡಿ ಯಾರು ಸೊಂಟ ನೋವು ಬೆನ್ನು ನೋವಿದ್ದವರು ಬಂಧುಗಳೇ ಈಗ ಕೆಲವರು ಕೇಳ್ತಾರೆ ಮುದ್ರಾ ಯೋಗದಲ್ಲಿ ತರಬೇತಿ ಸಂದರ್ಭದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಹಿಂದಿನ ಕಾಲದಲ್ಲಿ ಕೆಲವು ಮುದ್ದೆಗಳ ಬಗ್ಗೆಯ ಮಾಹಿತಿ ಈ ಸಂದರ್ಭದಲ್ಲಿ ಈ ಸಂಚಿಕೆಯಲ್ಲಿ ನಮ್ಮ ಬೆನ್ನು ಮೂಳೆ ಸೊಂಟ ನೋವು ಬೆನ್ನುವಿಗೆ ಯಾವ ಮುದ್ರಾ ಯೋಗ ಯಾಕೆಂದರೆ ತುಂಬ ಯೋಗ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ ಅಂಥವ್ರು ಏನು ಮಾಡಬೇಕು ಅಂದರೆ ಪ್ರಾಣ ಮುದ್ರೆ 10 ನಿಮಿಷ ಈ ರೀತಿ ಇಟ್ಟು ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ ಚಾರ್ಜ್ ಮಾಡಲಿಕ್ಕೆ ಒಂದು 10 ನಿಮಿಷ ಇದು ಚಾರ್ಜ್ ಆಗಲಿಕ್ಕೆ ಇರೋದು ಆಮೇಲೆ ವಾಯು ಶೂನ್ಯ ಮುದ್ರೆ ಗಮನಿಸಿ ತೋರು ಬೆರಳನ್ನು ಮಡಿಸಬೇಕು ಮಧ್ಯದ ಬೆರಳು ತೋರು ಬೆರಳು ಗುರುಗ್ರಹ ಮಧ್ಯದ್ದು ಶನಿಗ್ರಹ ಅದರ ಮೇಲೆ ಶುಕ್ರಗ್ರಹ ಈ ಮೂರು ತತ್ವಗಳು ಅಂದರೆ ಅಗ್ನಿ ವಾಯು ಆಕಾಶ ಮೂರು ತತ್ವಗಳನ್ನು ಉಪಯೋಗಿಸಿಕೊಂಡು ಈ ಮುದ್ರೆ ಈಗ ಮಂತ್ರ ರಾಮ್ ರಾಮಃ ರಾಮ್ ರಾಮಃ ಅಂತ ಆಸಕ್ತರು ಹೇಳ್ಬೋದು ಅಥವಾ ಮಂತ್ರ ಬೇಡ ಹಾಗೆ ಮುದ್ರೆ ಮಾಡ್ತಾ ಒಂದು 10 ರಿಂದ 20 ನಿಮಿಷ ಒಂಥರ ನಿದ್ರೆ ಬರ್ಲಿಕ್ಕೊಳ್ಳೆದು ಒಂಥರ ಪೇನ್ ಕಿಲ್ಲಿಂಗ್ ಇದು ಪಿತ್ತನಾಶಕ ಮುದ್ರೆ ಅಂತ ಹೇಳ್ತಾರೆ ಈ ಸೊಂಟ ನೋವು ಬೆನ್ನು ಇದ್ದವರು ಪ್ರಾಣ ಮುದ್ರೆ 10 ನಿಮಿಷ ವಾಯು ಶೂನ್ಯ ಮುದ್ರೆ ಅಂತ ಹೇಳ್ತೀವಿ ವಾತನಾಶಕ ಮುದ್ರೆ 10 ರಿಂದ 20 ನಿಮಿಷ ಇನ್ನು ಭುವನೇಶ್ವರಿ ಮುದ್ರೆ ಇದು ಹಿಂದೆ ರಾಜಮಹಾರಾಜರು ಎಲ್ಲ ಯುದ್ಧಕ್ಕೆ ಹೋಗೋ ಮುಂಚೆ ಬೆನ್ನು ಗಟ್ಟಿಬೇಕಲ್ಲ ಅದಕ್ಕೋಸ್ಕರ ಭುವನೇಶ್ವರಿ ಆರಾಧನೆ ಮಾಡ್ತಾಯಿದ್ರು ಅಂತೇಳಿ
ಈ ಕೆಲವು ಗ್ರಂಥಗಳೇ ದಶಮಹಾವಿದ್ಯಾರಾಸ್ಯ ಕೆಲವು ಗ್ರಂಥಗಳೇ ಇವರ ಉಲ್ಲೇಖ ಇದೆ ಬಂದ ವೇಳೆ ಇದು ಮಾಡುವ ವಿಧಾನ ಹೇಗೆ ನೋಡಿ ಹಸ್ತವನಿಗೆ ವಿರುದ್ಧ ನಮಸ್ಕಾರ ಎಷ್ಟು ಸ್ಟ್ರೈಟ್ ಆಗ್ತದೆ ಹಾಗೆ ಸ್ಟ್ರೈಟ್ ಮಾಡಿ ಇಲ್ಲಿ ಹೆಬ್ಬೆರಳು ಸಹ ಜಾಯಿಂಟ್ ಜೋಡಣೆ ಆಗಿರಬೇಕು ಬೆನ್ನು ಕುತ್ತಿಯ ನೆರೆ ಮಾಡಿ ನೋಡಿ ಈಗ ಈ ರೀತಿ ನಾನು ಮಾಡುವಾಗ ಒಂಥರ ಫಿಸಿಯೋಥೆರಪಿ ಆಯಿತು ಅಲ್ವಾ ನೋಡಿ ಇಲ್ಲಿ ಎಲ್ಲ ಸ್ಟ್ರೆಚ್ ಆಯಿತು ಬ್ಯಾಕ್ ಸ್ಟ್ರೈಟ್ ಆಯಿತು ಸ್ಪೈನಲ್ ಕ್ವಾಡಿ ಒಂಥರ ವೀಲ್ ಅಲೈನ್ಮೆಂಟ್ ಆದಾಗ ಆಗ್ತದೆ ಇದು ಮಾಡುವಾಗಲೇ ಅನುಭವಕ್ಕೆ ಬರುತ್ತೆ ಸ್ಟ್ರೈಟ್ ಆಗಿ ಕೂತ್ಕೊಂಡು ಅದಕ್ಕೊಂದು ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಭುವನೇಶ್ವರಿಯೈ ನಮಃ ಓಂ ಐಂ ಹ್ರೀಂ ಶ್ರೀಂ ಭುವನೇಶ್ವರಿಯೈ ನಮಃ ಓಂ ಐಂ ಹ್ರೀಂ ಶ್ರೀಂ ಭುವನೇಶ್ವರಿಯೈ ನಮಃ ಅಂತೇಳಿ ಉತ್ತರ ದಿಕ್ಕು ಮಾಡಬೇಕು ಹೆಚ್ಚಿನ ಮುದ್ದೆಯಲ್ಲ ಉತ್ತರ ದಿಕ್ಕು ಆರೋಗ್ಯದಾಯಕ ಸಪ್ತ ಋಷಿಗಳು ನಮ್ಮ ನೆಗೆಟಿವ್ ಸೇಫ್ಸ್ ಬೇರೆ ದಿಕ್ಕಲ್ಲಿ ಸಹ ಮಾಡ್ಬೋದು ಪೂರ್ವ ಹಾಗೇನಿಲ್ಲ ಆದರೆ ಇದನ್ನು 16 32 64 108 ಬಾರಿ ಮಾಡಬೇಕು ಸಮಸ್ಯೆ ಇದ್ದವರು 108 ಬಾರಿ ಒಮ್ಮೆಗೆ ಆಗೋದಿಲ್ಲ ಇದೊಂದು 5 ನಿಮಿಷ ಮಾಡೋ ಕೈ ಬಚ್ಚದೆ ಪುನಃ ಪ್ರಯತ್ನ ಮಾಡಬೇಕು ಬಿಡುವಿನ ವೇಳೆಯಲ್ಲಿ ಒಂಥರ ಫಿಸಿಯೋಥೆರಪಿ ಬಂದಗಳೆ ಕೆಲವೊಮ್ಮೆ ಏನು ಯೋಗ ಮಾಡಲಿಕ್ಕೆ ಆಗದ್ರೆ ಮುದ್ರೆ ಮಾಡಿ ಯೋಗ ಮಾಡಿ ವಿಶೇಷ ಕೆಲವರಿಗೆ ತುಂಬಾ ಕಷ್ಟ ಆಗ್ತದೆ ಟೈಮ್ ಇಲ್ಲ ಇದು ಕುಳಿತುಕೊಂಡು ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಹೀಗೆ ಕೂತ್ಕೊಂಡು ಚೇರಲ್ಲಿ ಕೂತ್ಕೊಂಡು ಈ ಮಂತ್ರ ಹೇಳೋದು ಮಂತ್ರ ಬೇಡ ಸುಮ್ಮನೆ ಒಂದು 10 ನಿಮಿಷ ಮಾಡು ಒಂಥರ ಗೊತ್ತಾಗ್ತಾ ಇಲ್ಲ ಎಲ್ಲ ಸ್ಟ್ರೆಚ್ ಆಗೋದು ಒಂಥರ ಫಿಸಿಯೋಥೆರಪಿ ಇಲ್ಲಿ ಓಂ ಐಂ ಹ್ರೀಂ ಶ್ರೀಂ ಅಂದ್ರೆ ಐಕ್ಯೂ ಇಕ್ಯೂ ಎಸ್ಕ್ಯೂ ಡೆವಲಪ್ ಆಗ್ತದೆ ಹೇಳಿ ಉಲ್ಲೇಖ ಇದೆ ಗ್ರಂಥಗಳಲ್ಲಿ ಯಾರಿಗೆ ಆರ್ಥರೈಟಿಸ್ ಇದೆ ಅವರು ಈ ಭುವನೇಶ್ವರ ಮುದ್ರೆ ಮಾಡಬೇಕಂತೆ ಯಾರಿಗೆ ಕಾನ್ಸ್ಟಿಪೇಷನ್ ಇದ್ದರೆ ಅಂದರೆ ಮಲಬದ್ಧತೆ ಇದೆ ಅವರು ಈ ಭುವನೇಶ್ವರ ಮುದ್ರೆ ಮಾಡಿ ಅಂತ ಹೇಳ್ತಾರೆ ಮತ್ತೆ ರಾಜ ಮಹಾರಾಜರು ಇದನ್ನು ಮಾಡ್ತಾರೆ ಯಾಕಂದ್ರೆ ಬೆಳಗಿಂದ ಸಂಜೆವರೆಗೆ ಮನಸ್ಸು ಕಾಮ್ ಆಗಿಲ್ಲ ಯಾಕಂದ್ರೆ ಅವರು ಪ್ರಜೆಗಳ ಕಷ್ಟ ಸುಖ ಆಲಿಸ್ತಾ ಇದ್ದಾರೆ ಅಂತೆ ಯಾಕಂದ್ರೆ ಅವರ ಮನಸ್ಸು ಶಾಂತವಾಗಿ ಕಾಮ್ ಆಗಿರಬೇಕು ಹೇಳೋ ಉದ್ದೇಶದಿಂದ ಈ ಮುದ್ರೆ ಮಾಡ್ತಾ ಇದ್ರು ಅಂತೇಳಿ ಇದರ ಬಗ್ಗೆ ಎಲ್ಲ ಮಾಹಿತಿ ಇದೆ ಬಂಧುಗಳೇ ಇನ್ನು ಕೊನೆಯ ಕಟ್ಟೆಗೆ ಬರೋಣ ಪಂಕಜ ಮುದ್ರೆ ಕಮಲ ಮುದ್ರೆ ಲೋಟಸ್ ಮುದ್ರೆ ಜ್ವರ ಇಳಿಲಿಕ್ಕೆ ಹಾಗೆ ಮೈಂಡ್ ಗ್ಲೋ ಆಗಲಿಕ್ಕೆ ಅನಾಹತ ಚಕ್ರ ಹಾಗೆ ನಮ್ಮ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗಲಿಕ್ಕೆ ಪಂಕಜ ಮುದ್ರೆ ಇದಕ್ಕೂ ಸಹ ಒಂದು ಮಂತ್ರ ಇದೆ ಮಂತ್ರ ಬೇಡ ಈ ರೀತಿ ಒಂದು 10 ನಿಮಿಷ ಮಾಡಿದರೆ ಸಾಕು ಇದಕ್ಕೆ ಕಮಲ ಮುದ್ರೆ ಅಂತ ಹೇಳ್ತಾರೆ ಇವನ್ ಕ್ಯಾನ್ಸರ್ ಹೀಲಿಂಗಿನ ಮುದ್ರೆ ಹೇಳ್ತಾರೆ ಬ್ರೈನ್ ಕ್ಯಾನ್ಸರ್ ಹೀಲಿಂಗ್ಗೆ ಸಹ ಸಹಕಾರಿ ಅಂತ ಉಲ್ಲೇಖ ಇದೆ ಓಂ ಹರಿಹಿ ಓಂ ಓಂ ಹರಿಹಿ ಓಂ ಓಂ ಹರಿಹಿ ಓಂ ನಾನು ಈ ರೀತಿ ಮಂತ್ರ ಹೇಳುವಾಗ ನನ್ನ ಚಕ್ರಗಳು ಅನಾಹತ ಚಕ್ರ ವಿಶುದ್ಧಿ ಚಕ್ರ ಇದೆಲ್ಲ ಆಕ್ಟಿವೇಟ್ ಆಗ್ತದೆ ಅವಾಗ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗಲಿಕ್ಕೆ ಸಹ ಬಹಳ ಒಳ್ಳೆಯದು ಸರ್ವ ರೋಗ ವಿನಾಶಿನಿ ಶಕ್ತಿ ಮಂತ್ರದಲ್ಲಿ ಅಂತ ಉಲ್ಲೇಖ ಇದೆ ಬಂಧುಗಳೇ ಆತ್ಮೀಯ ಯೋಗ ಬಂಧುಗಳೇ ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ಸಂಗನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿ ಚಾನೆಲ್ ಇವರು ಅರ್ಪಿಸುವಂತಹ ಆರೋಗ್ಯಕ್ಕಾಗಿ ಯೋಗದ ಈ ಒಂದು ಸಂಚಿಕೆಯನ್ನು ನಾವಿವಾಗ ಸಮಾಪನಗೊಳಿಸ್ತಾ ಇದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಯೋಗದ ಬಗೆಗಿನ ಮಾಹಿತಿಗಳನ್ನು ಪಡೆಯೋಣ ಹೇಳುತ್ತಾ ಅಲ್ಲಿಯವರೆಗೆ ವಂದನೆಗಳು.